ನಮಸ್ಕಾರ, ಜಿಬಿಎನ್ 7 ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಮುಖ್ಯಾಂಶಗಳು. ನಕಲಿ ಪತ್ರಕರ್ತನಿಗೆ ಸಾರ್ವಜನಿಕರಿಂದ ಫುಲ್ ಕ್ಲಾಸ್. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಸಿಕ್ಕಿಬಿದ್ದ ನಕಲಿ ಪತ್ರಕರ್ತ. ಚಿಕ್ಕಮಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸರಿಂದ ಸವಾರನ ಮೇಲೆ ಹಲ್ಲೆ. ಗ್ರಂಥಾಲಯ ಮತ್ತು ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ಅಭೂತಪೂರ್ವ ರಕ್ಷಾಬಂಧನ. ಕೃಷಿ ಹೊಂಡದಲ್ಲಿ ಸ್ನಾನ ಮಾಡಲು ಹೋಗಿ ಇಬ್ಬರು ಬಾಲಕರ ಸಾವು. ಬೆಂಗಳೂರಿನ ಕರ್ತವ್ಯ ಸ್ವಯಂ ಸೇವಾ ಸಂಸ್ಥೆಯಿಂದ ಕೊಡಗು ನಿರಾಶ್ರಿತರಿಗೆ ಸಹಾಯ ಹಸ್ತ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ನಕಲಿ ಪತ್ರಕರ್ತನೋರ್ವ ಸಿಕ್ಕಿಬಿದ್ದಿದ್ದಾನೆ. ಸಾರ್ವಜನಿಕರಿಂದ ನಕಲಿ ಪತ್ರಕರ್ತನಿಗೆ ಫುಲ್ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಸಿಕ್ಕಿಬಿದ್ದ ನಕಲಿ ಪತ್ರಕರ್ತನನ್ನು ಮಂಜುನಾಥ್ ಎಂದು ಗುರುತಿಸಲಾಗಿದೆ. ಪ್ರಜಾನಿಧಿ, ವಜ್ರ ನ್ಯೂಸ್, TV81 ಕನ್ನಡ ಇತರೆ ಚಾನೆಲ್ಗಳ ಲೋಗೋವನ್ನು ಬಳಸ್ತಾ ಇದ್ದ. ತನ್ನ ಆಲ್ಟೋ ಕಾರಿನ ಮೇಲೆ ಲೋಗೋಗಳನ್ನು ಬಳಕೆ ಮಾಡ್ತಾ ಇದ್ದ. ಪತ್ರಕರ್ತರ ಹೆಸರಿನಲ್ಲಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರಿಗೆ ಬೆದರಿಕೆಯನ್ನು ಒಡ್ತಾ ಇದ್ದ. ಬೆದರಿಸಿ ಹಣ ವಸೂಲಿ ಮಾಡ್ತಿದ್ದ ಮಂಜುನಾಥ್. ತನ್ನ ಕಾರಿಗೆ ಎರಡು ಹೆಸರಿನ ಪ್ಲೇಟ್ ಅನ್ನು ಅಳವಡಿಸಿದ್ದ. ಹಿಂಬದಿ ಮತ್ತು ಮುಂದೆ ಬೇರೆ ಬೇರೆ ನಂಬರ್ಗಳ ಪ್ಲೇಟ್ ಅನ್ನು ಹಾಕಿದ್ದ. ಇದನ್ನು ಪ್ರಶ್ನಿಸಿದ್ದ ಸಾರ್ವಜನಿಕರು ಈ ವೇಳೆ ಉತ್ತರ ಕೊಡಲಾಗದೆ ಮಂಜುನಾಥ್ ಎಸ್ಕೇಪ್ ಆಗಿದ್ದಾನೆ. ಸಾರ್ವಜನಿಕರು ಕಾರನ್ನು ವಶಪಡಿಸಿಕೊಂಡು ಅನ್ನಪೂರ್ಣೇಶ್ವರಿ ಪೊಲೀಸರಿಗೆ ಕಾರನ್ನು ಒಪ್ಪಿಸಿದ್ದಾರೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹೇಶ್ ಶರ್ಮಾ, ಜಿಬಿಎನ್ 7 ನ್ಯೂಸ್, ಬೆಂಗಳೂರು. ಸಾರ್ವಜನಿಕರಿಗೆ ಅನುಕೂಲ ಮಾಡಲಿಕ್ಕೆ ಪೊಲೀಸರನ್ನು ನೇಮಕ ಮಾಡುವುದು, ಆದರೆ ಅದೇ ಸಾರ್ವಜನಿಕರಿಗೆ ನೀವೇ ತೊಂದರೆ ಕೊಟ್ಟರೆ. ಒಬ್ಬ ಬೈಕ್ ಸವಾರ ತನ್ನ ಪೆಟ್ರೋಲ್ ಖಾಲಿಯಾಗಿದೆ ಎಂದು ಬೈಕ್ ತಳ್ಳಿಕೊಂಡು ಹೋಗುವಾಗ ವಾಹನ ಸವಾರನ ಮೇಲೆ ಹಲ್ಲೆ ಮಾಡಿದ್ದರಿಂದ ಪೊಲೀಸ್ ಪೇದೆಯನ್ನು ಅಮಾನತು ಮಾಡಲಾಗಿದೆ. ಫೈನ್ ಹಾಕುವ ವಿಚಾರವಾಗಿ ಬೈಕ್ ಸವಾರನ ಮೇಲೆ ನಡೆದಿರುವ ಹಲ್ಲೆ ವಿಡಿಯೋ ವೈರಲ್ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸ್ ಸುಭಾಸ್ ಎಂಬುವರು ವ್ಯಕ್ತಿಯೋರ್ವನ ಮೇಲೆ ರಸ್ತೆಯಲ್ಲೇ ಮನಸ್ಸು ಇಚ್ಛೆ ತಳಿಸುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು, ಈ ಘಟನೆ ನಗರದ MES ಕಾಲೇಜು ಮುಂಭಾಗದಲ್ಲಿ ನಡೆದಿದೆ. ಫೈನ್ ಹಾಕುವ ವಿಚಾರವಾಗಿ ಬೈಕ್ ಸವಾರನ ಮೇಲೆ ಟ್ರಾಫಿಕ್ ಪೊಲೀಸ್ ಪೇದೆ ಹಲ್ಲೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಹಲ್ಲೆಯ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ. ಮಹೇಶ್ ಶರ್ಮಾ, ಜಿಬಿಎನ್ 7 ನ್ಯೂಸ್, ಚಿಕ್ಕಮಗಳೂರು. ನಾಡಿನಾದ್ಯಂತ ಅತ್ಯಂತ ಸಡಗರ ಸಂಭ್ರಮದಿಂದ ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಅದರಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಹೊಯ್ಸಳ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಮತ್ತು ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ಜೈನ ಅನಾಥ ಆಶ್ರಮದ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಂದ ಕೂಡ ರಕ್ಷಾಬಂಧನದ ಸಂಭ್ರಮ ಜೋರಾಗಿದೆ. ಹೊಯ್ಸಳ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಮತ್ತು ಹೊಯ್ಸಳ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ರಕ್ಷಾಬಂಧನ ಹಬ್ಬವನ್ನು ಆಚರಣೆ ಮಾಡಿ ಸಹೋದರತ್ವವನ್ನು ಎತ್ತಿಹಿಡಿದಿದ್ದಾರೆ. ಭಾರತಿ ನಿಲಯದ ವ್ಯವಸ್ಥಾಪಕಿ ಸಹೋದ್ಯೋಗಿಗಳಿಗೆ ರಾಖಿ ಕಟ್ಟಿ ರಕ್ಷಾಬಂಧನ ಆಚರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬಾಗಲಕೋಟೆಯಲ್ಲಿ ಕೃಷಿ ಹೊಂಡದಲ್ಲಿ ಸ್ನಾನ ಮಾಡಲು ಹೋಗಿ ಇಬ್ಬರು ಬಾಲಕರು ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಗದ್ದನಕೇರಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಸುಹಾಸ್ ಮತ್ತು ಮೇಘರಾಜ್ ಮೃತ ದುರ್ದೈವಿಗಳು. ಕ್ರಿಕೆಟ್ ಆಡಲು ಹೋದ ಸಂದರ್ಭದಲ್ಲಿ ಕೃಷಿ ಹೊಂಡದಲ್ಲಿ ಸ್ನಾನಕ್ಕೆ ಇಳಿದ ಬಾಲಕರು. ಸ್ಥಳಕ್ಕೆ ಗ್ರಾಮೀಣ ಪೊಲೀಸರು ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹೇಶ್ ಶರ್ಮಾ, ಜಿಬಿಎನ್ 7 ನ್ಯೂಸ್, ಬಾಗಲಕೋಟೆ. ಬೆಂಗಳೂರಿನ ಕರ್ತವ್ಯ ಸ್ವಯಂ ಸೇವಾ ಸಂಸ್ಥೆಯ ವತಿಯಿಂದ ಭಾನುವಾರ ಮಳೆ ಹಾನಿ ನಿರಾಶ್ರಿತರಿಗೆ ದಿನನಿತ್ಯ ಬಳಕೆಯ ವಸ್ತುಗಳು, ಉಡುಪು, ಹೊದಿಕೆ, ಆಹಾರ ಸಾಮಗ್ರಿಗಳನ್ನು ಇಲ್ಲಿ ವಿತರಿಸಲಾಯಿತು. ಪಟ್ಟಣದ ಮಾರುಕಟ್ಟೆ ಬಳಿ ಇರುವ ಕುಟುಂಬಗಳು, ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ಇರುವ ಕುಟುಂಬಗಳಿಗೆ ಸಂಸ್ಥೆಯ ಅಧ್ಯಕ್ಷ ಕೆಜಿ ರಾಕೇಶ್ ನಿರಾಶ್ರಿತರಿಗೆ ಸಾಮಗ್ರಿಗಳನ್ನು ವಿತರಿಸಿದರು. ಮಹೇಶ್ ಶರ್ಮಾ, ಜಿಬಿಎನ್ 7 ನ್ಯೂಸ್, ಕೊಡಗು. ಇವಿಷ್ಟು ಈ ದಿನದ ಸುದ್ದಿಗಳು. ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಬಿಎನ್ 7 ನ್ಯೂಸ್.